ಕರ್ನಾಟಕ ಸರ್ಕಾರ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡಿದ ದಿನದಿಂದ ಕರ್ನಾಟಕದಲ್ಲಿ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರ ಮನವಿಯಂತೆ ರಾಜ್ಯಾದ್ಯಂತ ಶಾಂತಿಯುತ ಬಂದ್ಗೆ ಕರೆ ನೀಡಲಾಗಿದ್ದು ಅದೇ ರೀತಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಕರ್ನಾಟಕ ರಕ್ಷಣಾ ವೇದಿಕೆಯ ಮನವಿಗೆ ಅಂಗಡಿಕಾರರು ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಬೈಲಹೊಂಗಲ ಪದಾಧಿಕಾರಿಗಳು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಗರದ ಬೆಳಗಾವಿ ರಸ್ತೆಯಲ್ಲಿರುವ ಕಿತ್ತೂರು ಚೆನ್ನಮ್ಮಾಜಿಯವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮುಂದೆ ಸಾಗಿದ ಪ್ರತಿಭಟನಾಕಾರರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಮಾನ್ಯ ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮರಾಠ ಅಭಿವೃದ್ಧಿ ನಿಗಮ ರದ್ದುಗೊಳಿಸುವಂತೆ ಮನವಿ ಮಾಡಲಾಯಿತು ನಮಸ್ಕಾರ ವೀಕ್ಷಕರೇ ಏನೊಂದು ಮರಾಠ ಅಭಿವೃದ್ಧಿ ನಿಗಮವನ್ನು ರಾಜ್ಯ ಸರ್ಕಾರ ರಚನೆ ಮಾಡಿದ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಒಂದು ನೇತೃತ್ವದಲ್ಲಿ ಅವರ ಒಂದು ನಿರ್ದೇಶನದಂತೆ ಕರ್ನಾಟಕ ಬಂದ್ ಕರೆಯಲಾಗಿದೆ ಈ ನಿಟ್ಟಿನಲ್ಲಿ ಬೈಲಹೊಂಗಲ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಕೂಡ ಒಂದು ಧರಣಿಯನ್ನು ನಡೆಸಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸ್ಕೊಂಡು ಬರೋಣ ಸರ್ ಇವತ್ತಿನ ಬಂದ್ನ ಒಂದು ಎರಡನೇದಾಗಿ ಏನು ಹೇಳಬೇಕಂದ್ರೆ ಇವರು ಪ್ರವಾಹ ಬಂದಾಗ ದುಡ್ಡು ಇರಲಿಲ್ಲ ಪ್ರವಾಹ ಬಂದಾಗ ಇವರಿಗೆ ದುಡ್ಡು ಇರಲಿಲ್ಲ ಇವಾಗ 50 ಕೋಟಿ ಮಾಡಿ ನಿಗಮ ಅಭಿವೃದ್ಧಿ ಮಾಡುತ್ತಿದ್ದಾರೆ ನಮಗೆ ಎಲ್ಲ ಇದು ಜಾತಿ ಅಂತ ಅಲ್ಲ ಎಲ್ಲ ಜಾತಿಯಲ್ಲೂ ಬಡವರು ಇದ್ದಾರೆ ಎಲ್ಲರೂ ಸಮಾನ ಕೂಲಿಕಾರರು ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರಿಗೆ ಕೊಡೋದನ್ನು ಬಿಟ್ಟು ಇವರು ಒಂದೇ ಜಾತಿಯವ್ರಿಗೆ ಸೀಮಿತವಾಗಿ ಮಾಡ್ತಾ ಇದ್ದಾರೆ ಇದು ಕರ್ನಾಟಕದ ಮತ್ತು ಕನ್ನಡಿಗರ ಮೇಲೆ ಮಾಡುವಂಥ ಅನ್ಯಾಯ ಅಂತ ನಾವು ಹೇಳ್ತೇವೆ ಓಕೆ ಮುಂಬರುವ ಒಂದು ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ಸಮಾಜವನ್ನು ಒಂದು ಸಮುದಾಯವನ್ನು ಓಟನ್ನು ಒಂದು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಕುತಂತ್ರವನ್ನು ನಡೆಸಿದೆ ಅಂತ ಒಂದು ಸಾಮಾಜಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ಇದ್ರ ಬಗ್ಗೆ ಖಂಡಿತ ಇದು ನಿಜ ಮರಾಠಿಗರ ಓಟನ್ನು ಓಲೈಸೋಕ್ಕೋಸ್ಕರ ಮತ್ತು ಬಿಜಾಪುರ್ ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿಗರು ತುಂಬ ಹೆಚ್ಚಾಗಿದ್ದಾರೆ ಅವ್ರನ್ನ ಉಪಚುನಾವಣೆಯನ್ನು ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹೊರಡಿಸಿದ್ದಾರೆ ಕನ್ನಡಿಗರ ಬಗ್ಗೆ ಶಾಸಕರಾದ ಒಬ್ಬ ಯತ್ನಾಳ ಒಬ್ಬ ಶಾಸಕರಾಗಿ ಒಂದು ಕನ್ನಡಿಗರ ಬಗ್ಗೆ ಒಂದು ನಿರ್ಣಯವಾಗಿ ಮಾತಾಡ್ತಾರೆ ಅದರ ಬಗ್ಗೆ ಏನು ಕರ್ನಾಟಕ ಮೊದಲು ಯತ್ನಾಳ ಅವರು ಕರ್ನಾಟಕದಲ್ಲಿದ್ದಾರೆ ಅದನ್ನ ಅವರು ನೆನಪಿಸಿಕೊಳ್ಬೇಕು ಕನ್ನಡಿಗರು ಓಟ್ ಬೇಡ ಅಂತಾರೆ ಅವರು ಕನ್ನಡಿಗರು ಓಟ್ ಇಲ್ಲದೆ ಅವರು ಗೆದ್ದು ಬಂದಿಲ್ಲ ಅವರು ಮುಂಬರುವ ಚುನಾವಣೆಯಲ್ಲಿ ಅವ್ರನ್ನ ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದನ್ನು ಖಂಡಿಸ್ತಾರೆ ಕನ್ನಡಿಗರು ಖಂಡಿಸಿ ಅವ್ರನ್ನ ಏನು ಮಾಡಬೇಕು ಅಂತ ಗೊತ್ತಿದೆ ಕನ್ನಡಿಗರು ಅವ್ರನ್ನ ಮುಂದೆ ಆರಿಸ್ತಿರೋದು ಬಿಡೋದು ಗೊತ್ತಾಗುತ್ತೆ ಓಕೆ ಬೈಲಹೊಂಗಲ ನಗರದಲ್ಲಿ ಕೆಲವೊಂದು ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆಗೆ ಒಂದು ಬೆಂಬಲವನ್ನು ಸೂಚಿಸಿಲ್ಲ ನಮ್ಮ ಸತ್ಯಂ ವಾಹಿನಿ ಮುಖಾಂತರ ಏನೊಂದು ಅವರಿಗೆ ಮನವಿಯನ್ನು ಮಾಡ್ತೀವಿ ದಯಮಾಡಿ ಬೈಲಹೊಂಗಲ ಜನತೆಯಲ್ಲಿ ವಿನಂತಿ ಮಾಡ್ಕೊತೀನಿ ಏನಂತಂದರೆ ಯಾವುದೇ ಒಂದು ಜಾತಿ ಸೀಮಿತವಾಗಿ ಮಾಡೋದಿಲ್ಲ ನಾವು ಬಡವರ ಪರವಾಗಿ ಕನ್ನಡಿಗರ ಪರವಾಗಿ ಯಾವುದೇ ಒಂದು ಕೂಲಿ ಕಾರ್ಮಿಕರ ಪರವಾಗಿರಲಿ ಡ್ರೈವರ್ ಪರವಾಗಿರಲಿ ಮತ್ತು ರೈತರ ಪರವಾಗಿರಲಿ ಎಲ್ಲರ ಪರವಾಗಿ ಇಷ್ಟು ದಿವಸ ಆದರೂ ಓಡಾಡಿ ಮಾಡ್ಕೊಂಡು ಬಂದೀವಿ ಈಗೂ ನೀವು ನಮಗೆ ಸಾಥ್ ನೀಡ್ರಿ ಅಂತ ನಾವು ಕೇಳ್ಕೊತೇವೆ ಥ್ಯಾಂಕ್ ಯು ಓಕೆ ಕೇಳ್ತಾರಲ್ಲ ವೀಕ್ಷಕರೇ ಕನ್ನಡ ಪರವಾಗಿ ನಡೀತಕ್ಕಂಥ ಹೋರಾಟಕ್ಕೆ ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನು ಸೂಚಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಪದಾಧಿಕಾರಿಗಳು ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸತ್ಯಂ ಟಿವಿ ಜೊತೆ ವಿಶ್ವಶಿಲೇದ ಧನ್ಯವಾದಗಳು ನಗರದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬೈಲಹೊಂಗಲ ಸಿಪಿಐ ಯುಎಚ್ ಸಾತೇನಹಳ್ಳಿ ಹಾಗೂ ಪಿಎಸ್ಐ ಈಶ್ವರ ಪಾರ್ವತಿ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿತ್ತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಕರವೇ ಮುಖಂಡ ಕಿರಣ್ ಬೆಳಗಾವಿ ಮಠ ಅವರು ಕರ್ನಾಟಕ ಬಂದ್ಗೆ ಬೆಂಬಲ ನೀಡುವಂತೆ ಸಾರ್ವಜನಿಕರಲ್ಲಿ ಹಾಗೂ ಕನ್ನಡ ಪರ ಸಂಘಟನೆಗಳು ಮನವಿ ಮಾಡಿಕೊಂಡಿದ್ದಾರೆ ಶಾಂತಿಯುತವಾಗಿ ನಡೆದ ಪ್ರತಿಭಟನೆಯಲ್ಲಿ ಕರವೇ ತಾಲೂಕಾ ಅಧ್ಯಕ್ಷ ವಿಠಲ್ ಕಡ್ಕೋಳ್ ಮಲ್ಲಿಕಾರ್ಜುನ್ ಭಾಜಿ ಅಭಿಷೇಕ್ ಬೋಳಣ್ಣವರ್ ವಿಜಯಕುಮಾರ್ ದಳವಾಯಿ ಶಿವಾನಂದ್ ಕುರ್ಬೇಟಿ ಸೇರಿದಂತೆ ಇನ್ನೂ ಅನೇಕ ಕರವೇ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.